ಪ್ರಜ್ವಲ್ ರೇವಣ್ಣ ಪ್ರಕರಣದ ಬಗ್ಗೆ ಆರಂಭದಲ್ಲಿ ಮಾಧ್ಯಮಗಳು ಹೆಸರು ತಗೊಂಡು ಯಾಕೆ ರಿಪೋರ್ಟ್ ಮಾಡ್ತಾ ಇರಲಿಲ್ಲ ಹೆಸರನ್ನ ಕ್ಲಿಯರ್ ಆಗಿ ಯಾಕೆ ಹೇಳ್ತಾ ಇರಲಿಲ್ಲ ಸುದ್ದಿ ಗೊತ್ತಿದ್ದರೂ ಕೂಡ ಸುದ್ದಿಯನ್ನ ಪ್ರಸಾರ ಮಾಡಿದರೂ ಕೂಡ ಹೆಸರನ್ನ ಉದ್ದೇಶ ಪೂರ್ವಕವಾಗಿ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಿದ್ ಯಾಕೆ ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಧರ್ಮಸ್ಥಳ ಸೌಜನ್ಯ ಪ್ರಕರಣ ಡಿ ಕೆ ರವಿ ಪ್ರಕರಣ ಸಿಂಗಂ ಜಮೀನು ಪ್ರಕರಣ ಬಾಂಬೆ ಸಿಡಿ ಪ್ರಕರಣ ಮುರುಘಾ ಪ್ರಕರಣ ಈಗ ಹಾಸನ ಪೆನ್ ಡ್ರೈವ್ ಪ್ರಕರಣ ಹೀಗೆ ಕಳೆದ ನಾಲ್ಕೈದು ವರ್ಷಗಳಲ್ಲಿ ಹತ್ತಾರು ಕೇಸ್ಗಳಲ್ಲಿ ಬಹಳ ಜನರದ್ದು ಒಂದೇ ಕಂಪ್ಲೇಂಟ್ ಈ ವಿಚಾರದ ಬಗ್ಗೆ ಮೀಡಿಯಾ ಅವರ ಹೆಸರುಗಳನ್ನ ಉಲ್ಲೇಖಿಸಿ ಯಾಕೆ ರಿಪೋರ್ಟ್ ಮಾಡ್ತಾ ಇಲ್ಲ ಅನ್ನೋದು ಕೆಲವೊಂದು ಸಲ ವರದಿಯನ್ನೇ ಯಾಕೆ ಮಾಡ್ತಿಲ್ಲ ಅನ್ನೋದು ಸ್ನೇಹಿತರಕ್ಕೆ ಮುಖ್ಯ ಕಾರಣ इंजेक्शन आर्डर अथवा निर्बंधक आज्ञा ರಾಜಕಾರಣಿಗಳು ತಮ್ಮ ಯಾವುದೇ ಕುಕೃತ್ಯ ಬಯಲಾಗ್ತಿದೆ ಅನ್ನೋ ಸಣ್ಣ ಸುಳಿವು ಸಿಕ್ಕರೂ ಕೂಡ ಈ ಇಂಜಂಕ್ಷನ್ ಅನ್ನೋ ಮಂತ್ರದಂಡ ಹಿಡಿದು ಮಾಧ್ಯಮಗಳ ಬಾಯಿ ಮುಚ್ಚಿಸಿ ಇವತ್ತಿನ ವಿಡಿಯೋದಲ್ಲಿ ಈ ಇಂಜಂಕ್ಷನ್ ಆರ್ಡರ್ ಅಂದ್ರೆ ಏನು ಕರ್ನಾಟಕದಲ್ಲಿ ಇದರ ಹಾವಳಿ ಎಷ್ಟರ ಮಟ್ಟಿಗೆ ಯಾವ್ಯಾವ ಘಟಾನುಘಟಿಗಳು ಈ ಮಂತ್ರದಂಡದಿಂದ ಮಾಧ್ಯಮಗಳ ಬಾಯ ಮುಚ್ಚಿಸಿದ್ದಾರೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿ ಹೇಗೆ ಜಾಸ್ತಿ ಮಾಧ್ಯಮಗಳನ್ನ ಹತ್ತಿಕ್ಕಲಾಗ್ತಾ ಇದೆ ಹಾಗಿದ್ರು ಕೂಡ ಕೆಲವೊಂದು ಮಾಧ್ಯಮಗಳಲ್ಲಿ ಮಾತ್ರ ಹೆಸರು ಹೇಳಿನೇ ರಿಪೋರ್ಟ್ ಮಾಡ್ತಾರಲ್ಲ ಯಾಕೆ ಅದೆಲ್ಲವನ್ನ ಅರ್ಥ ಮಾಡ್ಕೊಳ್ತಾ ಹೋಗೋ ಪ್ರಯತ್ನವನ್ನ ಮಾಡೋಣ ಮಾಧ್ಯಮದ ಬಾಯ ಮುಚ್ಚಿಸೋ ಇಂಜಂಕ್ಷನ್ ಸ್ನೇಹಿತರೆ ಇಂಜಂಕ್ಷನ್ ಅಥವಾ ನಿರ್ಬಂಧಕಾಜ್ಞೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ಡೀಟೇಲ್ ಆಗಿ ರಿಪೋರ್ಟ್ ಮಾಡಿದೀವಿ ನೀವು ಅದನ್ನ ನೋಡಿದ್ರೆ ಈ ಆರ್ಡರ್ ನ ಮೂಲ ಆಶಯ ಏನು ಅನ್ನೋದು ಕೂಡ ಗೊತ್ತಾಗುತ್ತೆ ಈಗ ಸದ್ಯಕ್ಕೆ ಚಿಕ್ಕದಾಗಿ ಹೇಳೋದಾದ್ರೆ ಇದು ಮಾಧ್ಯಮಗಳಿಗೆ ಅಂತಾನೆ ಸೆಪರೇಟ್ ಆಗಿರೋ ಆರ್ಡರ್ ಅಲ್ಲ ಸಾಮಾನ್ಯವಾಗಿ ಯಾವುದೇ ಸಿವಿಲ್ ಡಿಸ್ಪ್ಯೂಟ್ ಗಳಿದ್ದಾಗ ಅಂದ್ರೆ ಉದಾಹರಣೆಗೆ ಯಾರು ನಿಮ್ಮ ಜಾಗದಲ್ಲಿ ಗೋಡೆ ಕಟ್ತಿದ್ದಾರೆ ಅದನ್ನ ತಡಿಬೇಕು ಅಂತ ಟೈಮ್ ನಲ್ಲೂ ಕೂಡ ಈ ಇಂಜೆಕ್ಷನ್ ಆರ್ಡರ್ ಅನ್ನ ಪರ್ಟಿಕ್ಯುಲರ್ ವಿಚಾರದ ಬಗ್ಗೆ ಪ್ರಸಾರ ಮಾಡದಂತೆ ತಡೆಯೋಕೂ ಕೂಡ ಇಂಜಕ್ಷನ್ ಆರ್ಡರ್ ಅನ್ನ ಕೋರ್ಟ್ ನಿಂದ ಪಡೀಬಹುದು ಸಾಮಾನ್ಯವಾಗಿ ತಾತ್ಕಾಲಿಕ ರಿಲೀಫ್ ಅಂತ ಹೇಳಿ ಕೋರ್ಟ್ಗಳು ಈ ಆರ್ಡರ್ ಅನ್ನ ಪಾಸ್ ಮಾಡ್ತವೆ ಸಂವಿಧಾನದ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ತ್ರೀ ಅನ್ವಯ ಈ ನಿರ್ಬಂಧಕ ಆಜ್ಞೆಯನ್ನ ಹೊರಡಿಸಲಾಗುತ್ತೆ ಈ ಇಂಜಕ್ಷನ್ ನಲ್ಲೂ ಕೂಡ ಹಲವಾರು ಟೈಪ್ಸ್ ಇವೆ ನಮ್ಮ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ಆ ಕೂಡ ಅರ್ಥ ಆಗುತ್ತೆ ಇದರಲ್ಲಿ ಮಾಧ್ಯಮಗಳಿಗೆ ಡೇಂಜರಸ್ ಅಂದ್ರೆ ಎಕ್ಸ್ ಪಾರ್ಟೆ ಇಂಜೆಕ್ಷನ್ ಆರ್ಡರ್ ಯಾಕಂದ್ರೆ ಇದರಲ್ಲಿ ಪ್ರತಿವಾದಿಗಳಿಗೆ ಕಾಯ್ದೆನೆ ಏಕಪಕ್ಷೀಯವಾಗಿ ಇಂಜೆಕ್ಷನ್ ಆರ್ಡರ್ ಕೊಡಲಾಗುತ್ತೆ ಹತ್ತು ವರ್ಷಗಳಲ್ಲಿ ಕರ್ನಾಟಕದಲ್ಲೇ ಹೆಚ್ಚು ಒಂದು ವರದಿ ಪ್ರಕಾರ ಕಳೆದ ಹತ್ತು ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಅದರಲ್ಲೂ ಕೂಡ ಬೆಂಗಳೂರಿನ ಕೋರ್ಟ್ಗಳು ಈ ರೀತಿ ಆರ್ನೂರು ಪ್ರಕರಣಗಳಲ್ಲಿ ಮಾಧ್ಯಮಗಳ ವಿರುದ್ಧ ಇಂಜೆಕ್ಷನ್ ಆರ್ಡರ್ ಅನ್ನ ಹೊರಡಿಸಿವೆ ಎರಡ್ ಸಾವಿರದ ಹದಿಮೂರರಿಂದ ಹದಿನಾರರ ನಡುವೆ ವರ್ಷಕ್ಕೆ ಎಂಟರಿಂದ ಇಪ್ಪತ್ತು ಈ ರೀತಿ ಸ್ಟೇ ಗಳನ್ನ ತರಲಾಗಿದೆ ಆದ್ರೆ ಎರಡ್ ಸಾವಿರದ ಹದಿನೇಳರಿಂದ ಈ ಇಂಜೆಕ್ಷನ್ಗಳ ಆರ್ಭಟ ಜಾಸ್ತಿನೇ ಆಗಿದೆ ಎರಡ್ ಸಾವಿರದ ಹದಿನೇಳು ಮತ್ತು ಇಪ್ಪತ್ ಮೂರರ ನಡುವೆ ವರ್ಷಕ್ಕೆ ಮೂವತ್ತರಿಂದ ಎಂಬತ್ತು ಇಂಜೆಕ್ಷನ್ ಆರ್ಡರ್ಸ್ ಬಂದಿವೆ ಕಳೆದ ಹತ್ತು ವರ್ಷದಲ್ಲಿ ಇಂಗ್ಲಿಷ್ ಪತ್ರಿಕೆ ಡೆಕ್ಕನ್ ಹೆರಾಲ್ಡ್ ವಿರುದ್ಧ ಐನೂರ ಹದಿನಾರು ಇಂಜಕ್ಷನ್ ಆರ್ಡರ್ ಹೊರಡಿಸಲಾಗಿದೆ ಟೈಮ್ಸ್ ಆಫ್ ಇಂಡಿಯಾ ವಿರುದ್ಧ ಪ್ರಜಾವಾಣಿ ವಿರುದ್ಧ ಕೂಡ ಸುಮಾರು ನಾನ್ನೂರ ಎಪ್ಪತ್ತೊಂಬತ್ತು ನಿರ್ಬಂಧಕಾಜ್ಞೆ ಹೊರಡಿಸಲಾಗಿದೆ ದುರದೃಷ್ಟ ಅಂದ್ರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಇಂಜಂಕ್ಷನ್ ಆರ್ಡರ್ಸ್ ಬಂದಿವೆ ದಿ ಹಿಂದೂ ವಿರುದ್ಧ ಚೆನ್ನೈನಲ್ಲಿ ಎರಡ್ ಸಾವಿರದ ಒಂದೇ ಒಂದು ನಿರ್ಬಂಧಕಾಜ್ಞೆ ಇಲ್ಲ ಆದ್ರೆ ಬೆಂಗಳೂರಲ್ಲಿ ಬರೋಬ್ಬರಿ ಕೇಸ್ ಕೇಸ್ಗಳಿವೆ ಬಹುಶಃ ಕರ್ನಾಟಕದಲ್ಲಿ ಈಸಿಯಾಗಿ ಆರ್ಡರ್ ಪಾಸ್ ಮಾಡ್ತಾರೆ ಅಂತ ಅಥವಾ ಆ ರೀತಿಯ ಸ್ಪೆಷಲಿಸ್ಟ್ ಲಾಯರ್ ಗಳಿದ್ದಾರೆ ಅಂತಾನು ರಾಜಕಾರಣಿಗಳು ಅಧಿಕಾರಿಗಳು ಬಹಳ ಈಸಿಯಾಗಿ ಕೇಸನ್ನ ಫೈಲ್ ಮಾಡಿ ಇಂಜೆಕ್ಷನ್ ಆರ್ಡರ್ ತಗೊಂಡ್ಬಂದ್ಬಿಡ್ತಾರೆ ಕರ್ನಾಟಕ ರಾಜಕಾರಣಿಗಳಿಂದ ದಂಡು ದಂಡು ಅರ್ಜಿ ತಮ್ಮ ವಿರುದ್ಧ ಸುದ್ದಿ ಪ್ರಸಾರ ಆಗೋದನ್ನ ತಡೆಯೋಕೆ ರಾಜಕಾರಣಿಗಳಿಗೆ ಈ ಇಂಜೆಕ್ಷನ್ ಅನ್ನೋದು ಟಾನಿಕ್ ತರ ಆಗು ಹೋಗಿದೆ ಕರ್ನಾಟಕದಲ್ಲಿ ಯಾವ್ಯಾವ ರಾಜಕಾರಣಿಗಳು ಈ ರೀತಿ ಇಂಜೆಕ್ಷನ್ ಆರ್ಡರ್ ತಂದಿದ್ದಾರೆ ಅಂತ ನಿಮಗೆ ಹೇಳ್ತಾ ಹೋಗ್ತೀವಿ ನೋಡಿ ಬಿಜೆಪಿಯಿಂದ ಮಾಡಾಳು ವಿರೂಪಾಕ್ಷಪ್ಪ ಅಶ್ವಥ್ ನಾರಾಯಣ್ ವಿ ಸೋಮಣ್ಣ ಶಿವರಾಮ್ ಹೆಬ್ಬಾರ್ ಬಿ ಸಿ ಪಾಟೀಲ್ ಎಸ್ ಟಿ ಸೋಮಶೇಖರ್ ಕೆ ಸುಧಾಕರ್ ಸಿ ನಾರಾಯಣಗೌಡ ಭೈರತಿ ಬಸವರಾಜ್ ರಮೇಶ್ ಜಾರಕಿಹೊಳಿ ಡಿವಿ ಸದಾನಂದ ಗೌಡ ಬಿವೈ ವಿಜಯೇಂದ್ರ ಎಂಪಿ ರೇಣುಕಾಚಾರ್ಯ ಉದಯ್ ಗರುಡಾಚಾರ್ ತೇಜಸ್ವಿ ಸೂರ್ಯ ರಾಜೀವ್ ಚಂದ್ರಶೇಖರ್ ಜಿ ಚಿತ್ತಿಪ್ಪಾರೆಡ್ಡಿ ಎಂಪಿ ಕುಮಾರಸ್ವಾಮಿ ಅದೇ ರೀತಿ ಕಾಂಗ್ರೆಸ್ನಿಂದ ಶಿವರಾಮು ಅಮರೇಗೌಡ ಪಾಟೀಲ್ ಉಮಾಪತಿ ಗೌಡ ವಿಜಯಾನಂದ ಕಾಶಪ್ಪನವರ್ ನಾಗೇಶ್ ಎಚ್ ಆರ್ ನರೇಂದ್ರ ಸುಬ್ಬಾರೆಡ್ಡಿ ಡಿ ಸುಧಾಕರ್ ಏನು ಜೆ ಡಿ ಎಸ್ನಿಂದ ಪ್ರಜ್ವಲ್ ರೇವಣ್ಣ ಸಮೃದ್ಧಿ ಮಂಜುನಾಥ್ ಸಿ ಗೋವಿಂದರಾಜ್ ರಾಜಕಾರಣಿಗಳಲ್ಲಿ ಈ ರೀತಿ ಇಂಜೆಕ್ಷನ್ ತಗೊಳ್ಳೋದು ಹೆಚ್ಚಾಗಿದ್ದು ಎರಡು ಸಾವಿರದ ಹದಿನಾರರ ನಂತರ ಎರಡು ಸಾವಿರದ ಹದಿನೇಳರಲ್ಲಿ ಮಾನ್ಯ ಕೇಂದ್ರ ಸಚಿವರಾದ ರಾಜೀವ್ ಚಂದ್ರಶೇಖರ್ ಅವರು ವೆಬ್ ಬೇಸ್ಡ್ ಪತ್ರಿಕೆಯೊಂದರಲ್ಲಿ ತಮ್ಮ ವಿರುದ್ಧ ಪ್ರಕಟವಾದ ಎರಡು ಆರ್ಟಿಕಲ್ಗಳನ್ನು ತೆಗೆಸೋಕೆ ಈ ರೀತಿ ಆರ್ಡರ್ ತಂದು ಯಶಸ್ವಿಯಾದರು ಈ ಆರ್ಟಿಕಲ್ಗಳಲ್ಲಿ ಅವರ ಮೀಡಿಯಾ ಮತ್ತು ಡಿಫೆನ್ಸ್ ಕಂಪನಿಗಳ ಬಗ್ಗೆ ಬರೆಯಲಾಗಿತ್ತು ಆದರೆ ಎಕ್ಸ್ಪಾರ್ಟ್ ಇಂಜೆಕ್ಷನ್ ಮೂಲಕ ಆರ್ಟಿಕಲ್ ತೆಗೆಸಿದ್ರು ಕೊನೆಗೆ ಎರಡು ವರ್ಷಗಳ ನಂತರ ಸೆಷನ್ಸ್ ಕೋರ್ಟ್ ಇದರಲ್ಲಿ ಯಾವುದೇ ಡಿಫಾಮೆಟರಿ ಅಂಶಗಳಿಲ್ಲ ಅಂತ ಇಂಜೆಕ್ಷನ್ ಆರ್ಡರ್ನ ತೆಗೆದು ಎರಡು ಸಾವಿರದ ಹದಿನೇಳರ ನಂತರ ಸುಮಾರು ಇಪ್ಪತ್ತು ಬಿಜೆಪಿ ನಾಯಕರು ಈ ರೀತಿ ಇಂಜೆಕ್ಷನ್ ಆರ್ಡರ್ ತಗೊಂಡಿದ್ದಾರೆ ಅದರಲ್ಲಿ ಎಂಟು ಎರಡ್ ಸಾವಿರದ ಇಪ್ಪತ್ತೊಂದರ ಮಾರ್ಚ್ ಮತ್ತು ಆಗಸ್ಟ್ ನಡುವೆ ಬಂದಿದೆ ಅಂದ್ರೆ ಜಾರಕಿಹೊಳಿ ಪ್ರಕರಣದ ನಂತರ ಆರು ಜನ ಅಂದಿನ ಸಚಿವರು ತಮ್ಮ ವಿರುದ್ಧನೂ ಈ ರೀತಿ ಆಕ್ಷೇಪಾರ್ಹ ಸಿಡಿಗಳು ಹೊರ ಬರಬಹುದು ಅಂತ ಸ್ಟೇ ತಂದಿದ್ದಾರೆ ಅದೇ ರೀತಿ ಎರಡ್ ಸಾವಿರದ ಮಾರ್ಚ್ ನಲ್ಲಿ ಶಾಸಕ ಮಾಡಾಳು ವಿರೂಪಾಕ್ಷಪ್ಪ ತಮ್ಮ ಮಗ ಲೋಕಾಯುಕ್ತ ಬಳಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕ ಹಾಕೊಂಡಾಗ ನಲವತ್ತಾರು ಮೀಡಿಯಾಗಳ ವಿರುದ್ಧ ಈ ರೀತಿ ಸ್ಟೇ ತಂದಿದ್ರು ಇದೇ ರೀತಿ ಕಾಂಗ್ರೆಸ್ನ ಎಂಟು ಹಾಗೂ ಜೆಡಿಎಸ್ನ ಮೂವರು ನಾಯಕರು ಇಂಜಂಕ್ಷನ್ ಆರ್ಡರ್ ತಂದಿದ್ದಾರೆ ಅಧಿಕಾರಿಗಳು ಸ್ವಾಮೀಜಿಗಳು ಕಾಲೇಜುಗಳಿಂದಲೂ ಇಂಜಂಕ್ಷನ್ ಅಸ್ತ್ರ ಇನ್ನು ಕೇವಲ ರಾಜಕಾರಣಿಗಳಷ್ಟೇ ಅಲ್ಲ ಇತ್ತೀಚೆಗೆ ಸರ್ಕಾರಿ ಅಧಿಕಾರಿಗಳು ಮಠಾಧೀಶರು ಕ್ರಿಮಿನಲ್ ಪ್ರಕರಣದಲ್ಲಿ ಆರೋಪ ಹೊತ್ತವರು ಕಾರ್ಪೊರೇಟ್ ಕಂಪನಿಗಳು ಕೋಆಪರೇಟಿವ್ ಬ್ಯಾಂಕ್ಗಳು ಕೂಡ ಇಂಜಂಕ್ಷನ್ ತರ್ತಾ ಇದ್ದಾರೆ ಆದರೆ ರಾಜಕಾರಣಿಗಳಿಗೆ ಸುಲಭವಾಗಿ ಸಿಕ್ಕಷ್ಟು ಇವರಿಗೆ ಇಂಜೆಕ್ಷನ್ ಈಸಿಯಾಗಿ ಸಿಕ್ಕಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮುರುಘಾ ಮಠದ ಸ್ವಾಮೀಜಿ ವಿರುದ್ಧ ಕೇಸ್ ಆದಾಗ ಆ ಕೇಸ್ ಬಗ್ಗೆ ರಿಪೋರ್ಟ್ ಮಾಡಿ ಬಾರದು ಅಂತ ಸ್ಟೇ ತರಲಾಗಿತ್ತು ಸೌಜನ್ಯ ಕೇಸ್ನಲ್ಲೂ ಇದೇ ರೀತಿಯಾಗಿತ್ತು ಸಂತ್ರಸ್ತ ಕುಟುಂಬ ಮಾಧ್ಯಮದ ಮುಂದೆ ಮಾತನಾಡಬಾರದು ಅಂತ ಹೇಳಲಾಗಿತ್ತು ಇನ್ನು ಇತ್ತೀಚೆಗೆ ಚೈತ್ರ ಕುಂದಾಪುರ ಪ್ರಕರಣದಲ್ಲಿ ಬೆಂಗಳೂರಿನ ನಿವಾಸಿಯೊಬ್ಬರು ಕುಂದಾಪುರ ಅನ್ನೋ ಪದವನ್ನ ಬಳಸಬಾರದು ಅಂತ ಅರ್ಜಿ ಹಾಕಿದ್ರು ಕೋರ್ಟ್ ಧಾರಾಳವಾಗಿ ಇಪ್ಪತ್ತೈದು ಮಾಧ್ಯಮ ಸಂಸ್ಥೆಗಳ ವಿರುದ್ಧ ಇಂಜಂಕ್ಷನ್ ಹೊರಡಿಸಿತ್ತು ಕಳೆದ ಆಗಸ್ಟ್ ನಲ್ಲಿ ಪಿ ಎಸ್ ಯೂನಿವರ್ಸಿಟಿ ವಿದ್ಯಾರ್ಥಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಾಗ ಆ ಕಾಲೇಜ್ ಕೂಡ ವಿದ್ಯಾರ್ಥಿಯ ತಾಯಿ ಮಾಧ್ಯಮದ ಮುಂದೆ ಹೋಗಿ ನಮ್ಮ ಸಂಸ್ಥೆ ಹೇಳಬಾರದು ಅಂತ ಇಂಜೆಕ್ಷನ್ ತಂದಿದ್ರು ನಂತರ ಸೆಪ್ಟೆಂಬರ್ನಲ್ಲಿ ಆ ಆರ್ಡರ್ ರದ್ದಾಗಿತ್ತು ಇದೇ ತರ ರೂಪಾ ರೋಹಿಣಿ ಸಿಂಧೂರಿ ಪ್ರಕರಣ ರವಿ ಡಿ ಚನ್ನಣ್ಣನವರ್ ಜಮೀನು ಪ್ರಕರಣ ಡಿ ಕೆ ರವಿ ಕೇಸ್ನಲ್ಲೂ ಕೂಡ ಪೊಲೀಸ್ ಅಧಿಕಾರಿಗಳು ಇಂಜೆಕ್ಷನ್ ತಂದಿದ್ರು ಈ ರೀತಿ ಕೇಳಿದ ತಕ್ಷಣ ಸ್ಟೇ ಕೊಡೋದ್ರಿಂದ ಮಾಧ್ಯಮಗಳ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗ್ತಾ ಇದೆ ಬಹಳ ಸಲ ಈ ಇಂಜೆಂಕ್ಷನ್ಗಳು ಕಾಲಹರಣ ಮಾಡೋ ತಂತ್ರ ಆಗಿರ್ತವೆ ಅಲ್ಲದೆ ಮಾಧ್ಯಮ ಸಂಸ್ಥೆಗಳಿಗೆ ಎಕ್ಸ್ಟ್ರಾ ಹೊರೆ ಒಂದು ವೇಳೆ ಮಾಧ್ಯಮಗಳು ತಮ್ಮ ವರದಿಗಾರಿಕೆಯನ್ನು ಕಂಟಿನ್ಯೂ ಮಾಡಬೇಕು ಅಂದ್ರೆ ಪ್ರತಿ ಸಲ ಈ ತರ ಕೇಸ್ ಆದಾಗ್ಲೊಬ್ಬ ಲಾಯರ್ನ ಇಟ್ಟು ವಾದ ಮಾಡಿಸಬೇಕು ದೊಡ್ಡ ದೊಡ್ಡ ಸಂಸ್ಥೆಗಳು ದುಡ್ಡಿರೋರು ಆರಾಮಾಗಿ ಇದನ್ನ ಮಾಡಿಸ್ಕೊಳ್ತಾರೆ ಆದರೆ ಇಂಡಿಪೆಂಡೆಂಟ್ ಮೀಡಿಯಾಗಳಿಗೆ ರೀತಿ ಪ್ರತಿ ಸಲ ಈ ರೀತಿ ಇಂಜೆಕ್ಷನ್ ಆರ್ಡರ್ ಬಂದಾಗ ಕೋರ್ಟ್ ನೋಟಿಸ್ ಬಂದಾಗ ಲಾಯರ್ ಇಟ್ಟು ಅದನ್ನ ಫೈಟ್ ಮಾಡ್ತಾ ಕೂರೋದು ಬಹಳ ಡಿಫಿಕಲ್ಟ್ ಆಗುತ್ತೆ ನಮ್ಮ ವೀಕ್ಷಕರಲ್ಲೂ ಕೂಡ ಕೆಲವರು ಹೇಳಿರ್ತಾರೆ ಕೆಲವೊಂದು ಮಾಧ್ಯಮಗಳಲ್ಲಿ ಮಾತ್ರ ಹೆಸರು ಹಾಕೊಂಡು ಜೋರಾಗಿ ಅದನ್ನ ಪ್ರಸಾರ ಮಾಡ್ತಿರ್ತಾರಲ್ಲ ಅಂತ ಅವರು ಸ್ಪೆಸಿಫಿಕ್ ಆಗಿ ಈ ಪರ್ಪಸ್ಗೆ ಅಂತಲೇ ಒಂದು ಆ ಕಂಪನಿಯಿಂದಾನೆ ಲಾಯರ್ ಹೈರ್ ಮಾಡಿ ಸ್ಯಾಲ್ರಿ ಮೇಲೆ ಇಟ್ಕೊಂಡಿರ್ತಾರೆ ಇಲ್ಲಾಂದರೆ ಕೋರ್ಟಲ್ಲಿರೋ ಅಲ್ಲಿರೋ ಲಾಯರ್ ಅವರು ಹೈರ್ ಮಾಡಿರ್ತಾರೆ ಅವರ ಫೀಸ್ ಎಷ್ಟಿರುತ್ತೋ ಧಾರಾಳವಾಗಿ ಖರ್ಚು ಮಾಡೋ ಶಕ್ತಿ ಇರುತ್ತೆ ಕೊಟ್ಟು ಎಷ್ಟಾದ್ರೂ ಬರಲಿ ಫೈಟ್ ಮಾಡ್ಕೊಂಡು ಹೋಗೋಣ ಅಂತ ಮಾಡ್ತಾ ಇರ್ತಾರೆ ಇನ್ನು ನಾವು ಕೇಳ್ಪಟ್ಟಿರೋ ಪ್ರಕಾರ ಬೆಂಗಳೂರಲ್ಲಿ ಈ ರೀತಿ ಇಂಜೆಕ್ಷನ್ ಆರ್ಡರ್ ಕೊಡ್ಸೋದಕ್ಕಾಗಿನೇ ಸ್ಪೆಷಲಿಸ್ಟ್ ಲಾಯರ್ಗಳಿದ್ದಾರೆ ಇವರ ಹತ್ರ ಗೂಗಲ್ ಫೇಸ್ಬುಕ್ ಟ್ವಿಟರ್ ಸೇರಿದಂತೆ ಯಾವಾಗಲೂ ಮೂವತ್ತರಿಂದ ಐವತ್ತು ಮಾಧ್ಯಮಗಳ ಲಿಸ್ಟ್ ಇರುತ್ತೆ ಯಾರಾದರೂ ಕೇಳಿದ ತಕ್ಷಣ ಕೂಡಲೇ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ ತಜ್ಞರ ಪ್ರಕಾರ ಬೆಂಗಳೂರಿನ ಕೋರ್ಟ್ಗಳು ಸಾವಿರದ ಒಂಬೈನೂರ ಎ ಕೆ ಸುಬ್ಬಯ್ಯ ವರ್ಸಸ್ ಹೈಕೋರ್ಟ್ ತೀರ್ಪಿನ ಆಧಾರದ ಮೇಲೆ ಈ ಕೇಸ್ ಗಳನ್ನ ವಿಚಾರಣೆ ಮಾಡುತ್ತಿರುವುದು ಪ್ರಾಬ್ಲಮ್ ಈ ಕೇಸ್ ನಲ್ಲಿ ಯಾವುದೇ ರೀತಿಯಲ್ಲಿ ಅರ್ಜಿದಾರನಿಗೆ ಹಾನಿಯಾಗದಂತೆ ತಡಿಬೇಕು ಅಂತ ಹೇಳಲಾಗಿದೆ ಆದ್ರೆ ಸುಪ್ರೀಂ ಕೋರ್ಟ್ ನ ಮಾಜಿ ನ್ಯಾಯಮೂರ್ತಿಗಳಾದ ಮದನ್ ಲೋಕೂರ್ ಅವರ ಪ್ರಕಾರ ಈ ರೀತಿ ಎಕ್ಸ್ಪಾರ್ಟೆ ಆರ್ಡರ್ ಕೊಡೋದು ಎಕ್ಸೆಪ್ಷನ್ ಆಗಿರಬೇಕು ಅದೇ ರೂಲ್ ಆಗಿರಬಾರದು ಅರ್ಜಿಗಳು ಬಂದಾಗ ನ್ಯಾಯಾಲಯಗಳು ಇಂಜೆಕ್ಷನ್ ಕೊಡಲೇಬೇಕು ಅಂತಿಲ್ಲ ತಮ್ಮ ವಿವೇಚನೆ ಬಳಸಿ ಪರಿಶೀಲನೆ ಮಾಡಿ ಕೊಡಬಹುದು ಅಂತ ಅವರು ಹೇಳಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಸುದ್ದಿಯ ಪ್ರಸಾರ ಆಗದಂತೆ ಆದರೂ ಸಂಬಂಧಪಟ್ಟ ವ್ಯಕ್ತಿಗಳ ಹೆಸರು ರಿವೀಲ್ ಆಗದಂತೆ ಯಾವ ರೀತಿ ಕೋರ್ಟಿಂದ ಆರ್ಡರನ್ನು ಆರ್ಡರ್ ತರಲಾಗುತ್ತೆ ಅನ್ನೋದನ್ನ ಚಿಕ್ಕದಾಗಿ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ ಈ ಆರ್ಡರ್ನ ವಿಧಗಳು ಮತ್ತು ಅವುಗಳ ಪರಿಣಾಮಗಳನ್ನು ಡೀಟೇಲ್ ಆಗಿ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ ಅದ್ರ ಬಗ್ಗೆ ತುಂಬ ಡೀಪ್ ಆಗಿ ತಿಳ್ಕೋಬೇಕು ಅಂದರೆ ನೀವು ಇಲ್ಲಿ ಕ್ಲಿಕ್ ಮಾಡೋ ಮೂಲಕ ಈ ವಿಡಿಯೋವನ್ನು ಕೂಡ ನೋಡಬಹುದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ